ತಡರಾತ್ರಿ ಗೃಹ ಸಚಿವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಆಹ್ವಾನದ ಮೇರೆಗೆ ಭೋಜನಕ್ಕೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸತೀಶ್ ಜಾರಕಿಹೊಳಿ ಡಿಕೆಶಿ ನಡುವೆ ಮೊನ್ನೆ ಸಂಧಾನ ಸಭೆ ಕೂಡ ಆಗಿತ್ತು. ಸಿಎಂ ಸೂಚನೆ ಮೇರೆಗೆ ಇಬ್ಬರ ನಡುವೆ ಸಂಧಾನ ಸಭೆಯ ಬಳಿಕ ಈ ಒಂದು ಭೇಟಿ ಆಗ್ತಾ ಇದೆ. ಸೊ ಸಿಎಂ ಗೃಹ ಕಚೇರಿಯಲ್ಲಿಯೂ ಕೂಡ ಸಮಾಧಾನ ಸಂಧಾನ ಯಶಸ್ವಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನಿನ್ನೆ ಒಂದು ಔತರಣ ಕೂಟಕ್ಕೆ ಆಹ್ವಾನ ಕೊಡಲಾಗಿತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಅನ್ನುವಂಥ ಮಾಹಿತಿ. ಸೊ ತಡರಾತ್ರಿ ಗೃಹ ಸಚಿವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಆಹ್ವಾನದ ಮೇರೆಗೆ ಭೋಜನಕ್ಕೆ ಸಿಎಂ ಸಿದ್ದರಾಮಯ್ಯನವರು ತೆರಳಿದ್ರು ಅನ್ನುವಂಥ ಮಾಹಿತಿ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಡಿಕೆಶಿ ನಡುವೆ ಮೊನ್ನೆ ಸಂಧಾನ ಸಭೆ ಕೂಡ ಮಾಡಲಾಗಿತ್ತು. ಆ ಸಭೆ ಕೂಡ ಯಶಸ್ವಿ ಆಗಿದೆ. ಸಿಎಂ ಸೂಚನೆ ಮೇರೆಗೆ ಇಬ್ಬರ ನಡುವೆ ಸಂಧಾನ ಸಭೆ ಆದ ಬಳಿಕ ಈ ಒಂದು ಭೇಟಿ ನಡೀತಾ ಇರುವಂಥದ್ದು. ಸಿಎಂ ಗೃಹ ಕಚೇರಿಯಲ್ಲೂ ಕೂಡ ಸಮಾಧಾನ ಯಶಸ್ವಿ ಆಗಿದೆ ಅನ್ನೋದು ಗೊತ್ತಾಗಿದೆ. ಸಹಜವಾಗಿ ಔತರಣ ಕೂಟ ಇರುವಂಥ ಹಿನ್ನೆಲೆಯಲ್ಲಿ ರಾಜಕೀಯ ವಿಚಾರ ಚರ್ಚೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಅಂದರೆ ಸ್ವತಃ ಅವರದೇ ಪಕ್ಷದ ಶಾಸಕರು ಹೊಸ ಬಾಂಬನ್ನು ಸಿಡಿಸಿದ್ರು, ಶಾಸಕರನ್ನು ಗಾಳ ಹಾಕಲಾಗ್ತಾ ಇದೆ, ಆಫರ್ ನೀಡಲಾಗ್ತಾ ಇದೆ. ಒಬ್ಬ ಶಾಸಕರಿಗೆ 40-50 ಕೋಟಿ ಆಫರ್ ಬರ್ತಿದೆ ಅನ್ನುವಂಥ ಸ್ಟೇಟ್ಮೆಂಟ್, ಆ ಹೊಸ ಬಾಂಬ ಕೊಟ್ಟಿರುವಂಥ ಆ ಒಂದು ಹೊಸ ಬಾಂಬ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇರುವಂಥದ್ದು. ಸೊ ನಿನ್ನೆ ತಡರಾತ್ರಿ ಗೃಹ ಸಚಿವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಆಹ್ವಾನದ ಮೇರೆಗೆ ಭೋಜನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತೆರಳಿದರು. ಸತೀಶ್ ಜಾರಕಿಹೊಳಿ ಡಿಕೆಶಿ ನಡುವೆ ಮೊನ್ನೆ ಸಂಧಾನ ಸಭೆ ಕೂಡ ಮಾಡಲಾಗಿತ್ತು. ಸಿಎಂ ಸೂಚನೆಯ ಮೇರೆಗೆ ಇಬ್ಬರ ನಡುವೆ ಸಂಧಾನ ಸಭೆಯ ಬಳಿಕ ಆ ಭೇಟಿಯನ್ನು ಕೂಡ ಮಾಡಿರುವಂಥದ್ದು. ಸಿಎಂ ಗೃಹ ಕಚೇರಿಯಲ್ಲೂ ಕೂಡ ಸಮಾಧಾನ ಸಂಧಾನ ಯಶಸ್ವಿ ಆಗಿದೆ ಅನ್ನೋದು ಗೊತ್ತಾಗಿದೆ. ಸೊ ಭೋಜನ ಕೂಟ ನೆಪದಲ್ಲಿ ನಿಗಮ ಮಂಡಳಿ ನೇಮಕ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಸಿಎಂ ಹಾಗೂ ಡಿಸಿಎಂ ಸಭೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸೊ 2 ಗಂಟೆಗೂ ಹೆಚ್ಚು ಸಮಯ ಸಭೆಯನ್ನು ನಡೆಸಿದ್ರು ಉಭಯ ನಾಯಕರು ಅನ್ನೋದು ಗೊತ್ತಾಗಿದೆ. 30ಕ್ಕೂ ಹೆಚ್ಚು ಅಸಮಾಧಾನಿತರು, ಸಚಿವ ಸ್ಥಾನ ವಂಚಿತರು. ಸೊ ಅವರ ಸಮಸ್ಯೆ ಏನಿದೆ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಹಿರಿಯ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಹುದ್ದೆ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಭೋಜನ ಕೂಟ ನೆಪದಲ್ಲಿ ನಿಗಮ ಮಂಡಳಿ ನೇಮಕ ಚರ್ಚೆ ಸಾಧ್ಯತೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ವಿಚಾರದ ಬಗ್ಗೆ ಸಾಧ್ಯತೆಯನ್ನು ನಡೆಸಿದ್ದಾರೆ ಅನ್ನೋದು. ಸೊ ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಸಿಎಂ ಆ್ಯಂಡ್ ಡಿಸಿಎಂ ಇಬ್ಬರು ಸೇರಿ ಸಭೆಯನ್ನು ಮಾಡಿದರು ಅನ್ನೋದು ಗೊತ್ತಾಗಿದೆ. 2 ಗಂಟೆಗೂ ಹೆಚ್ಚು ಸಮಯವನ್ನು ಉಭಯ ನಾಯಕರು ತೆಗೆದುಕೊಂಡಿದ್ರು ಅನ್ನೋದು. ಸೊ 30ಕ್ಕೂ ಹೆಚ್ಚು ಅಸಮಾಧಾನಿತರು, ಸಚಿವ ಸ್ಥಾನ ವಂಚಿತರು, ಜೊತೆಗೆ ಹಿರಿಯ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಹುದ್ದೆಯ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ನಿನ್ನೆ ತಡರಾತ್ರಿ ಗೃಹ ಸಚಿವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರ ಭೇಟಿಯಾಗಿತ್ತು. ಪರಮೇಶ್ವರ್ ಆಹ್ವಾನದ ಮೇರೆಗೆ ಭೋಜನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತೆರಳಿದರು. ಸತೀಶ್ ಜಾರಕಿಹೊಳಿ ಡಿಕೆಶಿ ನಡುವೆ ಮೊನ್ನೆ ಸಂಧಾನ ಸಭೆಯನ್ನು ಕೂಡ ಮಾಡಿದರು. ಸಿಎಂ ಸೂಚನೆ ಮೇರೆಗೆ ಈ ಸಭೆ ಕೂಡ ಆಗಿತ್ತು. ಸೊ ಸಿಎಂ ಸೂಚನೆ ಮೇರೆಗೆ ಇಬ್ಬರ ನಡುವೆ ಸಂಧಾನ ಸಭೆ ಆದ ನಂತರ ಈ ಒಂದು ಭೇಟಿ ಇದೆಯಲ್ಲ, ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಿಎಂ ಗೃಹ ಕಚೇರಿಯಲ್ಲಿಯೂ ಕೂಡ ಸಮಾಧಾನ ಸಂಧಾನ ಯಶಸ್ವಿ ಆಗಿತ್ತು. ಈಗ ಈ ಭೋಜನ ಕೂಟದ ನೆಪದಲ್ಲಿ ನಿಗಮ ಮಂಡಳಿ ನೇಮಕದ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ಸೈಡ್ ಮಾಹಿತಿ. ಸೊ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸದಲ್ಲಿ ಸಿಎಂ ಆ್ಯಂಡ್ ಡಿಸಿಎಂ ಇಬ್ಬರೂ ಸೇರಿ ಸಭೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. 2 ಗಂಟೆಗೂ ಹೆಚ್ಚು ಸಮಯ ತೆಗೆದುಕೊಂಡಿದ್ದಾರೆ ಅನ್ನೋದು. ಸೊ 30ಕ್ಕೂ ಹೆಚ್ಚು ಅಸಮಾಧಾನಿತರು, ಸಚಿವ ಸ್ಥಾನ ವಂಚಿತರು, ಹಿರಿಯ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಹುದ್ದೆ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಈ ಒಂದು ಔತರಣ ಕೂಟದಲ್ಲಿ, ಭೋಜನ ಕೂಟದಲ್ಲಿ ಅನ್ನೋದು ಗೊತ್ತಾಗಿದೆ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.